ಸಂತಸದಿಂದ ಫಲಶ್ರುತಿ. ಬಗೆಹರಿದ ಬಸ್ ಪಾಸ್ ಸಮಸ್ಯೆ ಸಂತಸಗೊಂಡ ವಿದ್ಯಾರ್ಥಿಗಳು. ಶನಿವಾರದಂದು ನಮ್ಮ ಕಿಷ್ಕಿಂದ ವಾಹಿನಿಯ ಕರುನಾಡ ವರದಿಯಲ್ಲಿ ಬಿತ್ತರಿಸಿದ ಕುಕನೂರಿನ ವಿದ್ಯಾರ್ಥಿಗಳ ಬಸ್ ಪಾಸ್ಗೆ ಸಂಬಂಧಿಸಿದ ಸುದ್ದಿ ಹರಡುತ್ತಿದ್ದಂತೆ ಎಸೆತಗೊಂಡ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ವಿದ್ಯಾರ್ಥಿಗಳ ಬಸ್ ಪಾಸ್ಗೆ ನಿಗದಿಪಡಿಸಿದ ಶುಲ್ಕವನ್ನು ಮಾತ್ರ ತೆಗೆದುಕೊಳ್ಳುತ್ತಿದ್ದು ಕಿಷ್ಕಿಂದ ವಾಹಿನಿಯಲ್ಲಿ ಪ್ರಸಾರವಾದ ಸುದ್ದಿಯನ್ನು ಮೆಚ್ಚಿಕೊಂಡ ವಿದ್ಯಾರ್ಥಿಗಳು, ಪಾಲಕರು ಮತ್ತು ಸಾರ್ವಜನಿಕರು ಮೆಚ್ಚುಗೆಯ ಮಾತುಗಳನ್ನಾಡುತ್ತಾ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಕೇಳ್ಕೊಂಡಿವಿ, ಕಿಲೋಮೀಟರ್ ಎಷ್ಟೊತ್ತಾಗುತ್ತೆ ಏನಂತೆ ಪ್ರಜೆಗಳಂತ ಅದನ್ನು ಕೇಳ್ಕೊಂಡಾಗ ಬಂದಿದೆ. ನಮ್ಮ ಕೃಷ್ಣ ಯಾವುದು ಮಳೆಕೊಪ್ಪ ಈ ಪಾಸ್ಗೆ ಅಪ್ಲಿಕೇಶನ್ ಕೊಟ್ಟು ಹಾಂ ಎಷ್ಟನೇ ಕ್ಲಾಸ್ ಫಸ್ಟ್ ಕ್ಲಾಸ್ ಗುರುಕುಲ್ ಎಷ್ಟು ಅಮೌಂಟ್ ಕೊಟ್ಟು ಸಾವಿರದ ಸ್ವಲ್ಪ ಜೋರು ಹೇಳು ಸಾವಿರದ ಐವತ್ತು ಸಾವಿರದ ಐವತ್ತು ಯಾವಾಗ ಕೊಡ್ತಾರಂತ ಪಾಸ್ ನಾಳೆ ಕೊಡ್ತಾರ ಸರಿ ಸರಿ. ಹೆಸರೇನು? ಯಾವ ಊರು? ಪಾಸ್ ಎಷ್ಟು ಕೊಟ್ಟು ಪಾಸ್ಗೆ? ನೂರೈವತ್ತು ರೂಪಾಯಿ. ಎಸ್ ಸಿ ವರ್ಗದಾಗ ಬರ್ತೀರಿ? ಏನು ಹೆಚ್ಚುವರಿ ಏನು ತೊಗೊಂಡಿಲ್ಲ ಅಲ್ಲ, ಕರೆಕ್ಟ್ ತೊಗೊಂಡಾರ? ನೂರೈವತ್ತು ರೂಪಾಯಿ. ನಮ್ಮ ಹೆಸರು ಹನುಮಂತಪ್ಪ ಭಟ್ರ ಅಂತ ಹೇಳ್ರೆ. ನಮ್ಮ ಹಳೆಯಂದು ಪಾಸಿಗೆ ಅರ್ಜಿ ಕೊಡಕ್ಕೆ ಬಂದಿದ್ದೀವಿ ಸರ್. ಕೊಪ್ಪನೂರಿಂದ ಬಾದಿನಾಳ ಕ್ರಾಸಿನವರೆಗೆ ಕೊಟ್ಟಾರೆ. ನೂರೈವತ್ತು ರೂಪಾಯಿ ಚಾರ್ಜ್. ಈ ಪರಿಶಿಷ್ಟ ಜಾತಿ ಒಳಗೆ ಬರ್ತದೆ? ಹಾಂ, ಎಸ್ ಸಿ. ಎಸ್ ಸಿ ಒಳಗೆ ನೂರೈವತ್ತು ರೂಪಾಯಿ ಕೊಟ್ಟರು ಸರ್. ಮಗಳ ಪಾಸ್ ತೊಗೊಳಕ್ ಬಂದಿದ್ವಿ. ಜೋರು ಮಗಳ ಪಾಸ್ ತೊಗೊಳಕ್ ಬಂದಿದ್ರಿ? ಎಷ್ಟು ಅಮೌಂಟ್ ಕಟ್ಟಿದ್ರಿ ಮಗಳ ಪಾಸ್ಗೆ? ಒಂದು ನೂರ ಐವತ್ತು ರೂಪಾಯಿ ಕಟ್ಟಿದ್ರೆ ಪ್ರಾಥಮಿಕ ಶಿಕ್ಷಣ ಇಲಾಖೆ ಪ್ರಾಥಮಿಕಕ್ಕೆ 150 ರೂಪಾಯಿ ಐತೆ. 7th ಸ್ಟ್ಯಾಂಡರ್ಡ್ ನನ್ನ ಮಗಳ 150 ರೂಪಾಯಿ. ಎಷ್ಟೈತೆ ಅಷ್ಟೇ ಕೊಡ್ರಿ, ಹೆಚ್ಚುವರಿ ಏನು ಕೊಡಲಿಲ್ಲ. ಯಾವಾಗ ಕೊಡ್ತೀವಿ ಅಂತಂದು ಹೇಳ್ತೀವಿ? ಬೆಳಗ್ಗೆ ಈಗ ಸಾಯಂಕಾಲ ಆನ್ಲೈನಿಗೆ ಹಾಕಿರ್ತೀವಿ, ಸಾಯಂಕಾಲ 6 ಗಂಟೆಗೆ ನೋಡಂತೆ ಬಂತಂದು ಕೊಡ್ತೀನಿ, ಇಲ್ಲಾಂದ್ರೆ ಬೆಳಗ್ಗೆ 6 ಗಂಟೆಗೆ ಬರ್ತಾರಲ್ಲ ಕೊಡ್ತಾರೆ.